ನಡೆಯ ಹೋದ್ರೆ ಅಡಿಗೆ ಮಾಡಿದ್ರೆ ಇಲ್ಲಿ ಏನು ಮಾಡ್ಬೇಕು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಬಂದಿರೋದು ಬಳ್ಳಾರಿಯ ಪಾರ್ವತಿ ನಗರ್ಗೆ. ನಾವು ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಅಲ್ಲಿನ ಟ್ರೆಡಿಷ್ನಲ್ ಡಿಶಸ್ನ ನಾವು ಟ್ರೈ ಮಾಡಬೇಕು ಅಂತ, ಹಾಗೆ ಅದನ್ನು ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ ನಾವಿವತ್ತು ಬಳ್ಳಾರಿಯಲ್ಲಿ ಹುಡುಕ್ತಿದ್ದಾಗ ನಮಗೆ ಸಿಕ್ಕಂಥ ಒಂದು ಸ್ಪಾಟ್ ಯಾವುದು ಅಂದರೆ ಗೌರಿ ಹಳ್ಳಿ ಮನೆ ಊಟ. ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಹೋಳಿಗೆ, ರೊಟ್ಟಿ ಅಥವಾ ಮುದ್ದೆ ಅನ್ಲಿಮಿಟೆಡ್ ಊಟ ಸಿಗುತ್ತೆ. ಈ ಒಂದು ವಿಡಿಯೋ ನೆಗೆಟಿವ್ ರಿವ್ಯೂ ಇರೋದ್ರಿಂದ ಎಲ್ಲರೂ ಕೂಡ ಈ ವಿಡಿಯೋ ಫುಲ್ ನೋಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಏನು ಮಾಡ್ತಾರೆ ಇಲ್ಲಿ? ಉಪ್ಪುನಾ? ಓಕೆ. ನಾವಿವರ ರೇಟಿಂಗ್ ಮತ್ತು ಸ್ವಲ್ಪ ರಿಸರ್ಚ್ ಮಾಡಿದಾಗ ಸಿಕ್ಕಂಥ ರೆಕಮೆಂಡೇಷನ್ಸ್ ಮೇಲೆ ನಾವು ಈ ಹೋಟೆಲ್ನ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡೋಕ್ಕೂ ಮುಂಚೆ ನಾವು ಅವರಿಗೆ ಫೋನ್ ಮಾಡಿ ಫುಡ್ ವ್ಲಾಗ್ ಮಾಡ್ಬೋದಾ ಅಂತಲೂ ಕೂಡ ಕೇಳಿದ್ವಿ. ಅವರು ಅದಕ್ಕೆ ಮಾಡ್ಬೋದು ಅಂತ ಹೇಳಿದರು. ಆದರೆ ನಾವು ಅಲ್ಲಿಗೆ ಹೋದಾಗ ನಮಗೆ ಓನರಿಂದ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ. ವಿಡಿಯೋ ಮಾಡ್ಬೋದಾ ಅಂತ ಕೇಳಿದ್ವಿ. ಆಯಿತು, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಅವರು ತಮ್ಮ ಮೊಬೈಲ್ನಲ್ಲಿ ಗೇಮ್ ಆಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ರು. ನಮಗೆ ಮಾತ್ರ ಅಲ್ಲ, ಯಾವ ಕಸ್ಟಮರ್ಸ್ಗೂ ಕೂಡ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಈ ವ್ಲಾಗಲ್ಲಿ ಮಾತಾಡಿತ್ತು ಓನರ್ ಅವರ ರಿಲೇಟಿವ್. ನಮಗೆ ಇಲ್ಲಿ ಕಾಣಿಸಿದಂಥ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಏನು ಅಂದರೆ, ಹೈಜೀನ್ ತುಂಬಾ ಅನ್ಕಂಡೀಷನಲ್ ಆಗಿತ್ತು. ಹೋಳಿಗೆ ಮಾಡೋ ಜಾಗದಲ್ಲಿ ಹೋಳಿಗೆಯ ಹೂರ್ಣನ ಗೋಡೆಗೆ ಹಾಕ್ಸಿ ಇಟ್ಟಿದ್ರು. ಅವರ ಹೋಟೆಲ್ ಕಿಚನ್ ಚಾವಡಿ ಕೂಡ ಮರದಿಂದ ಇತ್ತು. ಅಲ್ಲಿ ಸಾಂಬಾರ್ ಪಾತ್ರೆ ಆಗಲಿ ಅಥವಾ ರಸಂ ಪಾತ್ರೆ ಆಗಲಿ ಅಥವಾ ಪಲ್ಯಗಳ ಪಾತ್ರೆ ಆಗಲಿ ಯಾವುದು ಕೂಡ ಕ್ಲೋಸ್ ಕೂಡ ಮಾಡಿರಲಿಲ್ಲ, ಹಾಗೆ ಓಪನ್ ಆಗೇ ಇಟ್ಟಿದ್ರು. ಹಾಂ,
ಎಣ್ಣೆಗಾಯಿನ ಇದು? ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಷಣ್ಮುಖಪ್ಪ ಅಂತ ಹೇಳಿ. ಸೊ ಯಾವಾಗ ಶುರು ಮಾಡಿದ್ರು ಸರ್ ಗೌರಿ ಹಳ್ಳಿ ಮನೆ ಊಟ? 2009 ಮಾಡಿದ್ವಿ. ಸೊ ಶುರು ಮಾಡುವಾಗಲೇ ಇಷ್ಟು ದೊಡ್ಡದಿತ್ತಾ ಅಥವಾ ಈಗ? ಅವಾಗಲೇ ಇಷ್ಟಿತ್ತು. ಓಕೆ. ಸೊ ಏನೇನು ಮಾಡ್ತೀರಾ ಸರ್ ಇಲ್ಲಿ ನಿಮ್ಮ ಹೋಟ್ಲಲ್ಲಿ? ಹೋಳಿಗೆ, ರೊಟ್ಟಿ, ಚಪಾತಿ, ರಾಗಿ ಮುದ್ದೆ, ಮೂರು ಥರ ಕಾಯಿಗಡ್ಡೆ, ಪಪ್ಪು, ರಸಮು, ಮೊಸರು, ಹಪ್ಪಳ. ಮೇನ್ಲಿ ಊಟ ನಿಮ್ಮದು ಮಧ್ಯಾಹ್ನ ಮತ್ತು ರಾತ್ರಿನೂ ಇರುತ್ತಾ? ಓಕೆ. ಮಧ್ಯಾಹ್ನ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? 12 ಗಂಟೆ ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆ? 12 ಗಂಟೆಯಿಂದ 4 ಗಂಟೆವರೆಗೆ. 4 ಗಂಟೆವರೆಗೆ. ಮತ್ತು ಸಾಯಂಕಾಲ 7 ಗಂಟೆಯಿಂದ 10 ಗಂಟೆವರೆಗೆ? 10 ಗಂಟೆವರೆಗೂ. ಇವತ್ತೇನೇನು ಮಾಡಿದ್ದೀರಾ? ಹೋಳಿಗೆ ಮತ್ತು ರೊಟ್ಟಿ, ಚಪಾತಿ, ರಾಗಿ ಮುದ್ದೆ. ಓಕೆ. ಸೊ ಹೋಳಿಗೆ ರೊಟ್ಟಿ ಎಲ್ಲ ಇಲ್ಲೇ ಮಾಡೋದಾ? ಇಲ್ಲೇ ಮಾಡ್ತಾರೆ. ನೋಡ್ಬೋದಾ? ನೋಡಿ ಸರ್, ಬನ್ನಿ. ಸರ್ ಇಲ್ಲಿ ಚಪಾತಿ ಮಾಡ್ತಿದ್ದಾರಾ? ಚಪಾತಿ ಮಾಡ್ತಾ ಇದ್ದಾರಾ? ಓಕೆ. ಓಕೆ. ಇಲ್ಲಿ ಹೋಳಿಗೆ ಮಾಡ್ತಾರೆ. ಇಲ್ಲಿ ಹೋಳಿಗೆನ ಇದು ಎರಡು ಕಡೆ ಹೋಳಿಗೆ ಮಾಡ್ತಾ ಇದಾರಾ? ಎರಡು ಕಡೆ ಹೋಳಿಗೆ, ಮೂರು ಕಡೆ ಮಾಡ್ತಾರೆ. ಇಲ್ಲಿ ಚಪಾತಿ, ರೊಟ್ಟಿ, ಫ್ರೆಶ್ ಆಗಿ ನೀವು ಹಂಗೆ ಕಸ್ಟಮರ್ ಬಂದ ತಕ್ಷಣ ಮಾಡ್ಕೊಡೋದಾ? ಓಕೆ. ಮೊಸರು ಪಚಡಿನ ಇದು? ಓಕೆ. ಎಣ್ಣೆ ಬದನೆಕಾಯಿ? ಎಣ್ಣೆ ಬದನೆಕಾಯಿ ಅಂದ್ರೆ ತುಂಬಾ ಫೇಮಸ್ ಅಲ್ವಾ ಈ ಕಡೆ? ಓಕೆ. ಕೋಸ್ಗಡ್ಡೆ ಪಲ್ಯ? ಕೋಸ್ಗಡ್ಡೆ ಪಲ್ಯ. ಓಕೆ. ಕಾಳು ಇದು ಅಲಸಂದಿ ಕಾಳು? ಹೆಸರು ಕಾಳು. ಹೆಸರು ಕಾಳಿನ ಪಲ್ಯ? ಓಕೆ. ಇದು ಪಪ್ಪು? ಪಪ್ಪು. ಓಕೆ. ರಸಮ್? ರಸಮ್. ಓಕೆ. ರೈಸು, ಪಪ್ಪು, ರಸಮು ಎಲ್ಲ ಪ್ರತಿಯೊಂದು ಒಲೆಯಲ್ಲಿ ಮಾಡೋದ ಇಲ್ಲಿ ನೀವು? ಸೌದೆ ಹಾಕ್ಬಿಟ್ಟು ಪಪ್ಪು, ರಸಮು, ರೈಸು, ಕಾಯಿಗಡ್ಡೆ ಎಲ್ಲ ಒಲೆ ಮೇಲೆ ಒಲೆ ಮಾಡೋದು? ಓಕೆ. ರೊಟ್ಟಿ ಮತ್ತೆ ಹೋಳಿಗೆ ಮಾತ್ರ ಗ್ಯಾಸ್ ಅಲ್ಲಿ ಮಾಡ್ತೀರಾ? ಒಂದು ಊಟ ಎಷ್ಟಿದೆ ಸರ್? 100 ರೂಪೀಸ್. ಯಾವ್ದು? 50 ರೂಪಾಯಿ. 1 ಲೀಟ್ರ್ ಬಾಟ್ಲಿ ಫುಲ್ ಮಿಲ್ಸ್? ಫುಲ್ ಮಿಲ್ಸ್. ಅಂದ್ರೆ ಹೋಳಿಗೆ ಅದೆಲ್ಲ ಲಿಮಿಟೆಡ್? ಐಟಮ್ ಫುಲ್ ರೈಸ್. ರೈಸ್ ಮಾತ್ರ ಅನ್ಲಿಮಿಟೆಡ್. ಓಕೆ. ಮುಂಚೆ ಏನ್ ಮಾಡ್ತಾ ಇದ್ರಿ? ವ್ಯವಸಾಯ ಮಾಡ್ತಾ ಇದ್ರಿ. ಹೋಟ್ಲು ಮಾಡ್ಬೇಕು ಅಂತ ಐಡಿಯಾ ಹೇಗ್ ಬಂತು? ಓಕೆ. ನೀವ್ ಯಾವ ಊರಿನವರು? ಶ್ರೀಧರ್ಘಟ್ಟ. ಓಕೆ. ಓಕೆ. ಫ್ಯಾಮಿಲಿ ಅವರೇನಾ ಅಥವಾ ಹೊರಗಡೆ ಅವ್ರ ಕೆಲಸದವರು? ಎಲ್ಲರ ಫ್ಯಾಮಿಲಿನೇ. ಈ ತರ ಒಂದು ಕ್ರೌಡ್ಗೆ ಏನ್ ಕಾರಣ ಸರ್? ಟೇಸ್ಟ್ ಏನು ಹೇಗ್ ಮಾಡ್ತಾ ಇದ್ರ? ಜನಗಳೇ ಹೇಳ್ಬೇಕಾ ಇಲ್ಲಿ ಎದಕ್ ಮಾಡ್ತೀವಿ ಅಂತ ಕೇಳ್ತದ್ರು? ನಮಗೆ ಫಸ್ಟ್ ಇದ್ದೇನ ಮಾಡ್ಬೇಕಾದ್ರೆ ನೀವು ಮೂಲೆ ಐತೆ ಎದಕ್ ಮಾಡ್ತಂತ ಕೇಳ್ತದ್ರ? ಹೌದು. ನಮಗೆ ಧೈರ್ಯ ಇತ್ತು ಎಲ್ಲಿದ್ರೆ ಬರ್ತದೆ ಜನ ಅಂತ ಧೈರ್ಯ ಇತ್ತು. ಅದೇ ರೀತಿ ನಡ್ಕೊಂತ ಹೋಗ್ತದೆ. ಹೌದು. ಇದು ಸ್ವಲ್ಪ ಒಳಗಡೆ ಇದೆ ರೋಡ್ ಇದು. ಎದಕ್ ಮಾಡ್ತಂತ ಕಟ್ಟಾಗ ಯಾಕೆ ಮಾಡ್ತಂದ್ರೆ ಹೋಟ್ಲ ಅಂತ ಅವತ್ತಿ ಇವತ್ತಿದ್ರೆ ನಮ್ಮ ಜೀವನದಲ್ಲಿ ಏನಾಗಿಲ್ಲ. ಓಕೆ. ನಿಮಗೆ ಬರುವಂತ ಕಸ್ಟಮರ್ಸ್ ಯಾರು ಸರ್? ಅಂದ್ರೆ ಇಲ್ಲೇ ಸುತ್ತಮುತ್ತ ಇರೋರ ಅಥವಾ ಬೇರೆ ಪಕ್ಕದ ಊರುಗಳಿಂದ? ಬೇರೆ ಕಡೆ ಇಲ್ಲಿಗೆ ಬರೋ ಸೀದಾ? ಇಲ್ಲಿಗೆ ಬರ್ತಾರೆ ಸೀದಾ? ಬಸ್ ಜನ ಬಂದ್ಬಿಡ್ತಾರೆ ಇಲ್ಲಿಗೆ. ಕುಂದ್ರಗುಡಿ ಜನ
85-90 ಸೀಟ್ ಐತೆ ಸರ್. ಮತ್ತೆ ಸ್ಥಳ ಐತೆ ನಿಂದ್ರಸಕ್ಕೆ ಇಲ್ಲಿ. ಹೌದು, ಹಂಗಾಗಿ ಇಲ್ಲಿಯೇ ಬರೋದು. ಇನ್ನೊಂದು ರೊಟ್ಟಿ ಊಟ ಕೇಳ್ತಾರಲ್ಲ ಸರ್, ಇದೇ ಹೇಳ ನಮ್ಮ ಮೂಡ್ಲ ಎಲ್ಲ ಬೇರೆ ಕಡೆ ಇಲ್ಲಿಯೇ ಬರೋದು. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ನಾವು ನಮ್ಮ ವ್ಲಾಗ್ ಮುಗಿಸಿ ಮನಸ್ಸೇ ಇಲ್ದಿರ ಊಟ ಮಾಡಿದ್ವಿ. ನನಗೆ ಅನಿಸಿದ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ಒಂದು ಊಟ 100 ರೂಪಾಯಿ ತುಂಬಾ ಕಾಸ್ಟ್ಲಿ ಅನಿಸ್ತು. ಯಾಕೆ ಅಂದರೆ ಬೇರೆ ಕಡೆ 60 ರೂಪಾಯಿಗೆ ಇದಕ್ಕಿಂತ ಚೆನ್ನಾಗಿರೋ ಊಟ ಸಿಕ್ತಿತ್ತು. ಅಲ್ಲಿ ಬಂದಿದ್ದ ಯಾವ ಕಸ್ಟಮರ್ ಕೂಡ ಊಟದ ಬಗ್ಗೆ ಆಗಲಿ ಅಥವಾ ಈ ಒಂದು ಹೋಟೆಲ್ ಬಗ್ಗೆ ಆಗಲಿ ರಿವ್ಯೂ ಕೊಡೋಕ್ಕೆ ರೆಡಿ ಇರಲಿಲ್ಲ. ಎಲ್ಲರದ್ದು ಕೂಡ ನೆಗೆಟಿವ್ ಇಂಪ್ರೆಷನ್ನೇ ಇತ್ತು. ಇದು ನಮ್ಮ ಜೆನ್ಯೂನ್ ರಿವ್ಯೂ. ದಯವಿಟ್ಟು ಈ ವ್ಲಾಗಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಅವರು ಮಾಡಿರೋ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ. ಬೇರೆ ಯಾವ ಉದ್ದೇಶನೂ ಇದರಿಂದ ಇಲ್ಲ. ಮತ್ತೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.